ಪರಿಸರ ದಿನ ಜಗತ್ತಿನಾದ್ಯಂತ ಪ್ರತಿಯೊಬ್ಬರ ಬಾಯಲ್ಲೂ ಪರಿಸರ ಕಾಳಜಿ ಬಗ್ಗೆ ಉದ್ದುದ್ದ ಭಾಷಣಗಳೇ ಬರ್ತವೆ. ಆದರೆ ಇದಕ್ಕೆ ಅಪವಾದ ಅನ್ನುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮಾತ್ರ ಮಾತನಾಡುವಕ್ಕಿಂತ ಪರಿಸರದ ಬಗ್ಗೆ ವಿನೂತನ ರೀತಿಯಲ್ಲಿ ಕಾರ್ಯಗತಗೊಳಿಸೋಕೆ ಸಜ್ಜಾಗಿದೆ. ಪರಿಸರದ ಬಗ್ಗೆ ಅಧಿಕಾರಿಗಳು ಯಾವ ರೀತಿ ಕಾಳಜಿ ವಹಿಸಿದ್ದಾರೆ ಅಂತೀರಾ? ಇಸ್ಟೋರಿ ನೋಡಿ. ಸದಾ ಮೀಟಿಂಗು, ಸಭೆ, ಸಮಾರಂಭದಲ್ಲಿ ಬ್ಯುಸಿಯಾಗಿರ್ತಿದ್ದ ಐಎಎಸ್ ಅಧಿಕಾರಿಗಳು ನೆಲದ ಮೇಲೆ ಕುಳಿತು ಮಣ್ಣಿನ ಉಂಡೆ ಕಟ್ತಿದ್ದಾರೆ. ಅರೆ, ಐಎಎಸ್ ಅಧಿಕಾರಿಗಳು ಯಾಕೆ ಮಣ್ಣಿನ ಉಂಡೆ ಕಟ್ತಿದ್ದಾರೆ ಅಂತ ಅಚ್ಚರಿಯಾಗ್ಬೇಡಿ. ಚಿಕ್ಕಬಳ್ಳಾಪುರ ಹೊರವಲಯದ ಸೋಲಾಲಪ್ಪ ದಿನ್ನೆಯ ಗ್ರೀನ್ ಪಾರ್ಕ್ನಲ್ಲಿ ಪರಿಸರ ಕಾಳಜಿ ಬಗ್ಗೆ ಅಧಿಕಾರಿಗಳು ಮಗ್ನರಾಗಿದ್ದಾರೆ. ಇವರು ಕಟ್ಟಿರುವ ಉಂಡೆ ಅಂತಿದ್ದದ್ದಲ್ಲ, ಅದನ್ನ ಸೀಡ್ ಬಾಲ್ ಅಂತ ಹೇಳ್ತಾರೆ. ವಿವಿಧ ಜಾತಿ ಮರಗಳ ಒಂದೊಂದು ಬೀಜವನ್ನ ಗೊಬ್ಬರ ಮಿಶ್ರಿತ ಮಣ್ಣಿನ ಮಧ್ಯದಲ್ಲಿ ಇಟ್ಟು ಉಂಡೆ ಮಾದರಿಯಲ್ಲಿ ಕಟ್ಟಿ ಒಣಗಿಸಿ ಅವುಗಳನ್ನ ಕಾಡಿನಲ್ಲಿ ಎಸೆಯಲಾಗುತ್ತೆ. ಜಿಲ್ಲಾಡಳಿತ ಲಕ್ಷಾಂತರ ಸೀಡ್ ಬಾಲ್ಗಳನ್ನ ತಯಾರಿಸಿ ಬರಪೀಡಿತ ಕಾಡುಗಳಲ್ಲಿ ಹಾಕಿ ಕಾಡನ್ನ ಬೆಳೆಸಲು ಸೀಡ್ ಬಾಲ್ ಕ್ರಾಂತಿ ಮಾಡಲು ಮುಂದಾಗಿದೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್ ಸಿಇಒ ಜೆ ಮಂಜುನಾಥ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಕೈಜೋಡಿಸಿವೆ. ಸೊ ಇಟ್ಸ್ ಅ ವೆಲ್ಕಮ್ ಚೇಂಜ್. ಏನು ಮಕ್ಕಳ ಜೊತೆನಲ್ಲಿ, ಮೇಡಮ್ ಜೊತೆನಲ್ಲಿ ನಾವೆಲ್ಲ ಕೂತ್ಕೊಂಡು ಈಗ ಆಕ್ಚುಯಲ್ ಆಗಿ ನಾವೇ ಉಂಡೆಗಳನ್ನ ಮಾಡಿದೀವಿ. ಅದನ್ನ ವಿ ವಿಲ್ ಆಲ್ಸೋ ಟೇಕ್ ಇಟ್ ಅಪ್ ಅಂಡ್ ಪ್ಲಾಂಟ್ ಇಟ್ ನಿಮ್ಮ ಕ್ವಾರ್ಟರ್ಸ್ ಹತ್ರ ಅಥವಾ ಬೇರೆ ಕಡೆ ನಾವು ಪ್ಲಾಂಟಿಂಗ್ ಮಾಡಿಸಿ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ. ಈಗ ಮಳೆಗಾಲ, ಮೇಡಮ್ ಹೇಳಿದ ಹಾಗೆ ಈಗಾಗಲೇ ಮಳೆಗಾಲ ಪ್ರಾರಂಭ ಆಗ್ತಾ ಇರುವುದರಿಂದ ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಅಪ್ ಪ್ಲಾಂಟೇಷನ್ ಅಂತ ಅಂದ್ಬಿಟ್ಟು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಜಿಲ್ಲಾ ಪಂಚಾಯತ್ ಎಲ್ಲ ಸೇರಿ ಈ ಒಂದು 4 ಲಕ್ಷ ಗಿಡಗಳನ್ನ ಈಗ ಪ್ಲಾಂಟೇಷನ್ ಮಾಡಬೇಕು ಅಂತ ಗುರಿಯನ್ನ ಇಟ್ಕೊಂಡಿದೀವಿ. ಬರದ ನಾಡೆಂದು ಅಪಖ್ಯಾತಿಗೆ ಒಳಗಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅರಣ್ಯ ನಾಶದಿಂದ ಮಳೆ ಸರಿಯಾಗಾಗ್ತಿಲ್ಲ, ಅಂತರ್ಜಲ ಸಹ ಕುಸಿತ ಕಂಡಿದೆ. ಇದಕ್ಕೆಲ್ಲ ಪರಿಹಾರವೇ ಅರಣ್ಯ ಸಂರಕ್ಷಣೆ. ಹೇಗೆ ತಯಾರಿಸಿದ ಸೀಡ್ ಬಾಲ್ಗಳನ್ನು ಡ್ರೋನ್ ಮೂಲಕ ಬೆಟ್ಟಗುಡ್ಡಗಳ ಅರಣ್ಯ ಪ್ರದೇಶದಲ್ಲಿ ಹಾಕುವ ಯೋಜನೆ ಹಮ್ಮಿಕೊಂಡಿದೆ. ಮುಂಗಾರು ಮಳೆ ಆರಂಭಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಬೀಜಗಳು ಬೇಗ ಮೊಳಕೆಯೊಡೆದು ಗಿಡಗಳು ಬೆಳೆದಿವೆ. ನಮ್ಮಲ್ಲಿ ಏನು ಸೈಂಟಿಫಿಕ್ ಫೆಸಿಲಿಟಿ ಇದೆ ಅದನ್ನು ಉಪಯೋಗಿಸ್ಕೊಂಡು, ಆಯ್ತು, ಇದೊಂದು ಐ ಥಿಂಕ್ ಬೇರೆ ಇಡೀ ದೇಶದಲ್ಲೇ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಯಾಕೆಂತಂದ್ರೆ ಡ್ರೋನ್ಸ್ನ ಉಪಯೋಗಿಸ್ಕೊಂಡು ನಾವು ತಗೊಂಡು ಹೋಗಿ ದೂರದಲ್ಲಿ ಬೆಟ್ಟದ ಮೇಲೆ, ಗುಡ್ಡದ ಮೇಲೆ, ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಕಡೆ ಈಗಾಗಲೇ ನೀವು ನೋಡಿದ್ರಿ, ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಎಲ್ಲ ಸೇರಿ ನಮಗೆ ಎಲ್ಲ ಉಪಯೋಗಕ್ಕೆ ಬರುವಂತಹ ದೊಡ್ಡ ದೊಡ್ಡ ಮರಗಳ ಇದನ್ನು ಬೀಜಗಳನ್ನೇನಿದೆ ಮಣ್ಣಲ್ಲಿ ಉಂಡೆ ಕಟ್ಟಿ ಉಂಡೆ ರೆಡಿ ಮಾಡಿಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ತಗೊಂಡೋಗಿ ಅಲ್ಲಿ ಡ್ರಾಪ್ ಮಾಡಿದರೆ ಅದು ತಾನಾಗಿ ಬೆಳ್ಕೊಂಡು ಒಂದು ಪ್ರಕೃತಿ ಮತ್ತೆ ಆ ಮಳೆ ಮತ್ತೆ ಪರಿಸರ ಇವೆರಡೂ ಮಾಡ್ಲಿಕ್ಕಾಗತ್ತೆ. ಒಟ್ಟಿನಲ್ಲಿ ಬರಡು ಜಿಲ್ಲೆಯನ್ನ ಹಸಿರುಮಯವನ್ನಾಗಿ ಮಾಡಲು ಪಣತೊಟ್ಟಿರುವ ಜಿಲ್ಲಾಡಳಿತ ಸೀಡ್ ಬಾಲ್ ಅಭಿಯಾನಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ಸುರೇಶ್ ಗುಡಿಬಂಡೆ, ಪ್ರಜಾ ಟಿವಿ, ಚಿಕ್ಕಬಳ್ಳಾಪುರ. ಪರಿಸರ ದಿನಾಚರಣೆ ಬಂದಾಗ ಮಾತ್ರ ಕೆಲವರು ಪರಿಸರ ಉಳಿಸಿ ಬೆಳೆಸುವ ಬಗ್ಗೆ ಮಾತನಾಡುತ್ತಾರೆ, ಆದರೆ ಇಲ್ಲೊಬ್ಬರು ಪರಿಸರ ರಕ್ಷಣೆ